ಸೊ ಇನ್ನೊಂದು ಐತಿಹ್ಯ ಇದೆ. ಏನು ಏನು ಕಥೆ ಅಂತಂತಂದ್ರೆ, ವಿಶೇಷವಾಗಿ ಬ್ರಹ್ಮದೇವರು ಹಂಸಪಕ್ಷಿಯ ರೂಪದೊಳಗೆ ಮತ್ತು ಶಿವ ವರಾಹ ರೂಪವನ್ನು ತಾಳಿಕೊಂಡು ವರಾಹ ರೂಪದಿಂದ ಅಗ್ನಿಲಿಂಗದ ಕೆಳಗಡೆಗೆ ಪಾತಾಳಾದಿ ಲೋಕಗಳಿಂದ ಶಿವನನ್ನು ಹುಡ್ಕೊಂಡು ಬರ್ತಾರೆ. ಆಮೇಲೆ ಮೇಲ್ಗಡೆಗೆ ಬ್ರಹ್ಮದೇವರು ಹಂಸ ರೂಪದಿಂದ ಹುಡುಕ್ತಾ ಹೋಗ್ತಾರೆ. ಸೊ ಇವರಿಬ್ಬರಿಗೂ ಕೂಡ ಆ ಶಿವ ಪ್ರತ್ಯಕ್ಷವಾದಂತಹ ಸ್ಥಳ, ಸೊ ಶಿವನು ಕಂಡಂತಹ ಸ್ಥಳ, ಶಿವ ಇಲ್ಲಿದ್ದಾನೆ ಅಂತಲಿಕ್ಕೆ ಮೇಲ್ಗಡೆಗೆ ಬ್ರಹ್ಮ, ಕೆಳಗಡೆಗೆ ವಿಷ್ಣು, ಮಧ್ಯದಲ್ಲಿ ಶಿವ ಅಂತನ್ನುವಂತಹದ್ದು. ಸೊ ಅದಕ್ಕೆ ನಮ್ಮಲ್ಲಿ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತೇವೆ, ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತೇವೆ. ಸೊ ಕೆಲವೊಮ್ಮೆ ಶಿವ ಪಂಚಾಯತನವನ್ನು ಒಪ್ಪುವಂಥವರು, ಶೈವ ಸಂಪ್ರದಾಯವನ್ನು ಒಪ್ಪುವಂಥವರು ಶಿವನನ್ನ ಮಧ್ಯದಲ್ಲಿಟ್ಟುಕೊಂಡು ಪೂಜೆ ಮಾಡ್ತಾರೆ. ಗಣಪತಿ ಪಂಚಾಯತನ ಅಂದಾಗ ಗಣಪತಿಯನ್ನ ಮಧ್ಯದೊಳಗೆ ಇಟ್ಕೊಂಡು ಪೂಜೆ ಮಾಡ್ತಾರೆ. ಪಾರ್ವತಿ ಪಂಚಾಯತನ ಅಂತಂದಾಗ ಪಾರ್ವತಿಯನ್ನ ವಿಶೇಷವಾಗಿ ಮಧ್ಯದಲ್ಲಿಟ್ಕೊಂಡು ಪೂಜೆ ಮಾಡ್ತಾರೆ. ದುರ್ಗಾ ಪಂಚಾಯತನ ಅಂತಂದಾಗ ದುರ್ಗೆಯನ್ನಿಟ್ಟುಕೊಂಡು ಪೂಜೆಯನ್ನು ಮಾಡ್ತಾರೆ. ಸೊ ಈ ರೀತಿಯಾಗಿ ಪೂಜೆ ಪುನಸ್ಕಾರಗಳು ನಡೆತಿರಬೇಕಾದ್ರೆ, ಶಿವನನ್ನ ಮಧ್ಯದಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತಿರ್ಬೇಕಾದ್ರೆ, ಈ ಪಂಚಾಯತನವನ್ನು ನಡೆಸ್ತಿರ್ಬೇಕಾದ್ರೆ, ಸೊ ಹಂಸ ರೂಪದಲ್ಲಿ ಬಂದಂತಹ ಶಿವ ಹಂಸ ರೂಪದಲ್ಲಿ ಬ್ರಹ್ಮದೇವರು ಮೇಲ್ಗಡೆಗೆ ಮತ್ತು ವರಾಹ ರೂಪವನ್ನು ತಾಳಿಕೊಂಡು ವಿಷ್ಣು ಕೆಳಗಡೆಗೆ, ಮಧ್ಯದೊಳಗೆ ಶಿವನ ಅಗ್ನಿ ಆಕಾರವನ್ನು ತಾಳಿದಂತಹ ಲಿಂಗದ ಒಂದು ಕಥೆಯನ್ನು ನಾವು ಇವತ್ತಿನ ದಿವಸ ಕೇಳಿದ್ದೇವೆ. ಆದ್ದರಿಂದ ಇಷ್ಟು ಐತಿಹ್ಯವಿರತಕ್ಕಂತಹ ಗೋಪುರ ಭಾರತದಲ್ಲಿ ಸುಮಾರು 66 ಮೀಟರ್ಗಳ ಉದ್ದ ಮತ್ತು ವಿಶೇಷವಾಗಿ 11 ಮಹಡಿಗಳನ್ನು ಹೊಂದಿದಂತಹ ಗೋಪುರದ ಶೈಲಿ ನಮಗೆ ಈ ಒಂದು ತಿರುವಣ್ಣಾಮಲೈ ದೇವಸ್ಥಾನದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಅಂತಹ ಸ್ವಾಮಿಗೆ ನಾವೆಲ್ಲರೂ ಕೂಡ ಕೈ ಮುಗಿಯೋಣ. ಜೈ ಅರುಣಾಚಲೇಶ್ವರ.